ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತವಾಚಾರ್ಯ ಮಂಜುನಾಥ್ ಗುರುಜಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಇವತ್ತಿನ ಒಂದು ಫೇಸ್ಬುಕ್ ಲೈವ್ಗೆ ಸ್ವಾಗತ ಕೋರ್ತಾ, ದಿನನಿತ್ಯದ ಒಂದು ಪಂಚಾಂಗ ಶ್ರವಣದ ಜೊತೆಗೆ ತುಂಬ ವಿಶೇಷವಾಗಿ ನಮ್ಮ ಪೇಜಲ್ಲಿ ನಡೀತಾ ಇರುವಂಥ ಫೇಸ್ಬುಕ್ ಲೈವ್ ತಮಗೆ ಗೊತ್ತಿರುವಂಥದ್ದು, ದಿನನಿತ್ಯ 8:30-9 ಗಂಟೆ ಕಾಲ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸೊ ಇದಕ್ಕೆ ತುಂಬ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ನೇರವಾಗಿ ವೀಕ್ಷಕರು ತಮ್ಮ ತಮ್ಮ ರಾಶಿಯವರ ವಿಚಾರವಾಗಿ, ತಮ್ಮ ಪ್ರಶ್ನೆಗಳ ವಿಚಾರವಾಗಿ ಇದಕ್ಕೆ ಕರೆ ಮಾಡಿ ಉತ್ತರವನ್ನು ಪಡ್ಕೋಬೋದಾಗಿದೆ. ಅಂದರೆ ಸೊ ಯಾವ ವಿಚಾರ ಅಂತಂದರೆ, ಪ್ರತಿಯೊಂದು ಅವರವರ ಜಾತಕದ ಅನುಸಾರವಾಗಿ ನಿಮಗೆ ಏನಿದೆ ಅನ್ನೋ ಒಂದು ಇದ್ರ ವಿಚಾರದಲ್ಲಿ ನೀವು ತಿಳ್ಕೊಬೋದು ಅಂತ ಒಂದು ಇಲ್ಲಿ ತೋರಿಸ್ತಾ ಇದೆ ವೀಕ್ಷಕರೇ. ಸೊ ಮೊದಲನೇದಾಗಿ ಜಾತಕದ ವಿಚಾರವಾಗಿ ಮತ್ತು ಅಲ್ದಿರ ಮೇಷ ತಿಂಗಳ ಒಂದು ರಾಶಿ ಭವಿಷ್ಯ, ಏಪ್ರಿಲ್ ಮಾಸದಲ್ಲಿ ಮೇಷ ತಿಂಗಳ ರಾಶಿ ಭವಿಷ್ಯ ಏನಿದೆ ಅನ್ನೋದೊಂದು ನೋಡ್ತಾ ಹೋಗೋಣ. ರಾಶಿ ಭವಿಷ್ಯದ ವಿಚಾರವಾಗಿ ಮತ್ತು ಸೊ ಅದಲ್ದಿರ ಸೊ ಯಾವ ಯಾವ ರಾಶಿಯವರಿಗೆ ಪ್ರತಿಯೊಂದು ಇರುವಂಥ ವಿಶೇಷ ಯೋಗಗಳು ಮತ್ತು ವಿಶೇಷ ಒಂದು ನಾವೇನು ಹೇಳ್ತೀವಿ ಅಂತಂದರೆ ಅದರದೇ ಆದ ಒಂದು ಭಾವಗಳು ಅಂತ ನಾವೇನು ಹೇಳ್ತೀವಲ್ಲ. ಸೊ ಅದರ ವಿಚಾರವಾಗಿ ಏನಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇವರ ಒಂದು ಈ ಒಂದು ಕಾರ್ಯಕ್ರಮದ ವಿಶೇಷತೆ ನಮಗೆ ಗೊತ್ತಿದೆ. ಜಾಯಿನ್ ಆಗ್ತಿರೋರಿಗೆ ತಮ್ಮ ಡೇ ಟು ಟೈಮು, ಪ್ಲೇಸ್ ಆಫ್ ಬರ್ತು ಮತ್ತು ತಮ್ಮ ತಮ್ಮ ಜಾತಕದ ವಿಚಾರವಾಗಿ ಕೇಳೋದಿದ್ದರೆ ಸಿಂಪಲ್ಲಾಗಿ ಒಂದು ಡೇ ಟು ಟೈಮು, ಅವರು ನೀವು ಹುಟ್ಟಿರುವಂಥ ಡೇ ಟು ಟೈಮು, ಪ್ಲೇಸ್ ಆಫ್ ಬರ್ತು ವಿಚಾರವಾಗಿ ನಾವು ನೋಡ್ತಾ ಹೋಗೋಣ. ಅಂದರೆ ನಿಮ್ಮ ಏನು ನಿಮಗೆ ಒಂದು ಡೌಟ್ಸ್ ಅಂತ ಇರುತ್ತೋ ಅದಕ್ಕೆ ಕ್ಲಾರಿಫೈ ಮಾಡ್ತೀವಿ. ಆದಷ್ಟು ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ, ಸರಿನಾ? ಮತ್ತು ನಿಮ್ಮ ಪ್ರಶ್ನೆ ಆದಷ್ಟು ಸ್ಪಷ್ಟವಾಗಿರಲಿ ಮತ್ತು ನಿಮ್ಮ ಮಾಹಿತಿ ಏನಿದೆ ಅದು ಕೂಡ ಸ್ವಲ್ಪ ಕ್ಲಿಯರ್ ಆಗಿರಲಿ ಅನ್ನೋದು ಒಂದು. ಅಂದರೆ ನಿಮಗೆ ಎಷ್ಟು ಬೇಗ ಮಾಹಿತಿ ಕೊಡ್ತೀರೋ ಅಷ್ಟು ವಿಚಾರವನ್ನು ತಿಳ್ಕೊತೀವಿ. ಸೊ ಮೇಷರಾಶಿಯವರಿಗೆ 2024 ಏಪ್ರಿಲ್ ಮಾಸ ಭವಿಷ್ಯ ನೋಡಿದ್ರೆ, ಮೇಷರಾಶಿಯವರಿಗೆ ಮೊದಲೇದಾಗಿ ಗೋಚರ ಫಲ ನೋಡೋಣ. ಮೇಷರಾಶಿಯಲ್ಲಿ ಗೋಚರ ರಾಶ್ಯಾಧಿಪತಿಯ ಮಂಗಳನ ಗೋಚಾರ ಲಾಭಸ್ಥಾನದಲ್ಲಿರುವಂಥದ್ದು ಮತ್ತು 6ನೇ ತಾರೀಕು ನಂತರ ವ್ಯಯಭಾವಕ್ಕೆ ಬರುವಂಥದ್ದು. ಸೊ ರಾಶ್ಯಾಧಿಪತಿ 12ನೇ ಮನೆಗೆ ಬರುವಂಥದ್ದು ಮತ್ತು ರಾಶಿಯಲ್ಲೇ 15ನೇ ತಾರೀಕು ನಂತರ ಸೂರ್ಯ ನಿಮ್ಮ ಮೇಷರಾಶಿಗೆ ಬರುವಂಥದ್ದು ಇದು ಒಂದಾಗಿದೆ. ಸೂರ್ಯನೊಟ್ಟಿಗೆ ಅಲ್ಲಿ ಶುಕ್ರನೂ ಇರುವಂಥದ್ದು, ಶುಕ್ರನ ಗೋಚಾರ ಕೂಡ ಆಗುತ್ತೆ ಮತ್ತು ತೃತೀಯ ಶ್ರೇಷ್ಠಾಧಿಪತಿಯಾದ ಬುಧನ ಗೋಚಾರ ಮೇಷರಾಶಿಯಲ್ಲೇ ಮೊದಲೇ ಭಾವದಲ್ಲಿ ಬರುವಂಥದ್ದು. ಅದೇ ರೀತಿ ಶನಿ ಶನೇಶ್ವರ ಗ್ರಹರು ಲಾಭಸ್ಥಾನದಲ್ಲಿ ಮೇಷರಾಶಿಯವರಿಗೆ ಇರುವಂಥದ್ದು ಈ ತಿಂಗಳಿನ ಒಂದು ಮೇಷರಾಶಿಯ ಗೋಚರ ಫಲವಾಗಿದೆ. ಸೊ ಇಲ್ಲೇನು ಆಗ್ತಾ ಇದೆ, ಮೇಷರಾಶಿಯವರಿಗೆ ಅತ್ಯಂತ ಮುಖ್ಯವಾಗಿ ಏಪ್ರಿಲ್ ತಿಂಗಳ ತುಂಬ ವಿಶೇಷವಾದ ತಿಂಗಳು. ಯಾವ ರೀತಿ ವಿಶೇಷ ಅಂತಂದರೆ, ಏಪ್ರಿಲ್ 9ನೇ ತಾರೀಕು ಚಾಂದ್ರಮಾನ ಯುಗಾದಿ, ಕ್ರೋಧಿನಾಮತ್ ಸಂವತ್ಸರ. ಅಂದರೆ ಪ್ರತಿಯೊಂದಕ್ಕೂ ಈಗ ನಾವಿರೋದು ಶೋಭಕ್ರತು ನಾಮತ್ ಸಂವತ್ಸರ ಅಂತ ಹೇಳ್ತೀವಿ. ಏಪ್ರಿಲ್ ತಿಂಗಳಲ್ಲಿ ಕ್ರೋಧಿನಾಮತ್ ಸಂವತ್ಸರ ಬರುವಂಥದ್ದು. ಸೊ ಅದು ತುಂಬ ವಿಶೇಷ. ಅಲ್ಲಿಂದ ಚಾಂದ್ರಮಾನ ಯುಗಾದಿ ಅಂದರೆ ಹಿಂದೂಗಳ ಹೊಸ ವರ್ಷ ಆಚರಣೆ ಅಂತ ನೋಡ್ತೀವಿ ವೀಕ್ಷಕರೇ. ಸೊ ಅದು ಪ್ರಾರಂಭವಾಗ್ತಿರುವಂಥದ್ದು ತುಂಬ ವಿಶೇಷ ಅಂತ ನೋಡ್ತೀವಿ. ಅದಾದ ನಂತರ ಗುರುವಿನ ಗೋಚಾರ ಏಪ್ರಿಲ್ 30ನೇ ತಾರೀಕು. ಯಾರಿಗೆ ಇಷ್ಟು ದಿನ ಮೇಷರಾಶಿಯವರಿಗೆ ರಾಶಿಯಲ್ಲೇ ಗುರು ಇದ್ದಾರೆ, ರಾಶಿಯಲ್ಲಿ ಗುರು ಇದ್ದಾಗ ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು ಜನ್ಮಗುರು ನರೋ ದುಃಖಮ್ಮ ನನಗೆ ಸ್ವಲ್ಪ ಕೆಲವೊಂದು ಅಡಚಣೆಗಳು ಕೊಟ್ಟಿರ್ಬೋದು. ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ 30ನೇ ತಾರೀಕು ನಂತರ ಗೋಚರವಾಗ್ತಿರೋದ್ರಿಂದ ಗುರುಬಲ ಸೃಷ್ಟಿಯಾಗ್ತಿರುವಂಥದ್ದು ನಿಮ್ಮ ಮೇಷರಾಶಿಯವರಿಗೆ ಅತ್ಯಂತ ಪವರ್ಫುಲ್ ಆಗಿ. ಮತ್ತು ಪಂಚಮಾಧಿಪತಿಯಾದ ಸೂರ್ಯನ ಗೋಚರವು ರಾಶಿಯಲ್ಲೇ ಬರ್ತಾ ಇದೆ ನಿಮಗೆ 15ನೇ ತಾರೀಕು ನಂತರ. ಪಂಚಮ ಅಂದರೆ ಏನು? ಪಂಚಮ, ತ್ರಿಕೋನ, ಪಂಚಮ ಆಗಿರ್ಬೋದು, ಭಾಗ್ಯ ಆಗಿರ್ಬೋದು, ಇದೆಲ್ಲ ತ್ರಿಕೋನ ಸ್ಥಾನಗಳಂತ ಹೇಳ್ತೀವಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ. ಯಾವಾಗ ಪಂಚಮೇಶನು ರಾಶಿಯಲ್ಲೇ ಬರೋದ್ರಿಂದ, ಪಂಚಮ ಅಂತಂದರೆ ನಾವೇನು ಹೇಳ್ತೀವಿ, ಪೂರ್ವ ಪುಣ್ಯಸ್ಥಾನ, ಹೌಸ್ ಆಫ್ ಎಜುಕೇಷನ್ನು, ಕ್ರಿಯೇಟಿವ್ ಇಂಟೆಲಿಜೆನ್ಸು ಮತ್ತು ಆಕಸ್ಮಿಕ ಧನಲಾಭ ಅಂತ ಹೇಳ್ತೀವಿ. ಇದು ಅಗ್ನಿತತ್ವ ರಾಶಿಯಲ್ಲಿ ಅಗ್ನಿತತ್ವ ಗ್ರಹದ ಗೋಚಾರ, ಸೂರ್ಯನ ಗೋಚಾರ ತುಂಬ ಶುಭ ಲಾಭ ಮೇಷರಾಶಿಯವರಿಗೆ 2024 ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಇರುವಂಥದ್ದು. ಯಾವ ರೀತಿ ಅಂತಂದರೆ, ಮೇಷರಾಶಿಯವರು ಯಾರು ಸಂತಾನಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದೀರೋ ಈ ಮಾಸದಲ್ಲಿ ತುಂಬ ತಮಗೆ ಶುಭಕರವಾದ ವಾರ್ತೆ. ಈ ಮಾಸದಲ್ಲಿ ತಾವು ಪ್ರಯತ್ನ ಪಡ್ಬೋದು ಮತ್ತು ಅದರ ವಿಚಾರವಾಗಿ ನೀವು ಇದನ್ನು ಕೂಡ ಮಾಡ್ಬೋದಾಗಿದೆ.
ಸೊ ಮೇಷ ರಾಶಿಯವರು ಮುಂದುವರೆದ ಭಾಗವಾಗಿ ನಾವು ನೋಡ್ತಾ ಹೋಗ್ತೇವೆ. ಸೊ ಬೇರೆ ಬೇರೆ ವಿಚಾರಗಳು ಅಂತಂದ್ರೆ ಪಂಚಮಾಧಿಪತಿ ಅಂದ್ರೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಆಗಿರ್ಬೋದು, ಮತ್ತೆ ಈ ಮೇಷ ರಾಶಿಯ ಮಕ್ಕಳ ವಿಚಾರವಾಗಿ ಏನೋ ಒಂದು ಹೊಸ ಕೋರ್ಸ್ಗೆ ಸೇರಿಸುವಂಥದ್ದು ಅಥವಾ ಅವರ ಮಕ್ಕಳು ಹೊಸ ವಿದ್ಯೆಯನ್ನು ಕಲಿಯುವಂಥದ್ದು ಈ ಮೇಷರಾಶಿಯವರಿಗೆ 2024 ಏಪ್ರಿಲ್ ತಿಂಗಳನ್ನ ಮಾಸ ಭವಿಷ್ಯವಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರಾಶಿಯಲ್ಲೇ ಶುಕ್ರನಿರಲು, ಶುಕ್ರ ದ್ವಿತೀಯ ಸಪ್ತಮಾಧಿಪತಿ, ಶುಕ್ರ ದ್ವಿತೀಯ ಸಪ್ತಮಾಧಿಪತಿ ಅಂದರೆ ದ್ವಿತೀಯ ಅಂದು ಧನಸ್ಥಾನ ಅಂತ ಹೇಳ್ತೀವಿ, ಧನಸ್ಥಾನಾಧಿಪತಿ ಮತ್ತು ಸಪ್ತಮಾಧಿಪತಿ ಶುಕ್ರ ಇರಲು ಏನಾಗುತ್ತೆ, ಶುಕ್ರ ಅಂದರೆ ಅಯನ ಶಯನ ಭೋಗ ಅಂತ ಹೇಳ್ತೀವಿ, ಅಂದರೆ ಲಕ್ಸುರಿ ಐಟಮ್ಸ್ಗೆ ಮೇಷರಾಶಿಯವರು ಅಂದರೆ ಬೇರೆಯವರಿಗೆ ಅಂತಲ್ಲ ನಿಮ್ಮ ರಾಶಿಯ ನಿಮ್ಮ ಸಲುವಾಗಿ ನೀವು ಸ್ವಲ್ಪ ಖರ್ಚು ವೆಚ್ಚಗಳು ಲಕ್ಸುರಿ ಐಟಮ್ಸ್ಗೆ ತಾವು ಜಾಸ್ತಿ ಮಾಡ್ತಾ ಇರ್ತೀರ. ಸೊ ಮೇಷರಾಶಿಯವರಿಗೆ, ಸೊ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಲೈವ್ ಜಾಯ್ನ್ ಆಗ್ತಿದ್ದೀರೋ ಮೇಷರಾಶಿ ಅಲ್ದಿರ ನಿಮ್ಮ ರಾಶಿ ವಿಚಾರ ಬಗ್ಗೆ ಕೂಡ ದಿನಾಲೂ ಒಂದೊಂದು ರಾಶಿ ಬಗ್ಗೆ ತಿಳಿಸ್ಕೊಳ್ಳಲಾಗ್ತದೆ. ಮತ್ತು ಈ ನಮ್ಮ ಕಾರ್ಯಕ್ರಮ ತುಂಬ ವಿಶೇಷವಾದ ಕಾರ್ಯಕ್ರಮ, ಇದನ್ನು ದಿನನಿತ್ಯ ಫೇಸ್ಬುಕ್ ಲೈವಲ್ಲಿ 8:30-9 ನಡೆಸ್ಕೊಡ್ತೀವಿ ಶ್ರೀ ಮಂಜುನಾಥ್ ಆಸ್ಟ್ರಾಲಜಿ ವಾಸ್ತು ಯೋಗ ಝೋನ್ ಪೇಜಲ್ಲಿ. ಅಂದರೆ ಇದರ ಉದ್ದೇಶ ಏನು ಅಂತಂದರೆ, ತುಂಬ ಜನ ತಾವು ಯೂಟ್ಯೂಬಲ್ಲಿ ತುಂಬ ಜ್ಯೋತಿಷ್ಯರು ಅವರವರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಬಟ್ ನಮ್ಮ ವಿಡಿಯೋನ ಲೈವಲ್ಲಿ ಮಾಡೋದ್ರಿಂದ ಕಾರ್ಯಕ್ರಮದಲ್ಲಿ ನಾವು ಲೈವಲ್ಲಿ ಏನು ಕಾರ್ಯಕ್ರಮ ಮಾಡ್ತೀವೋ ಅದನ್ನು ನೋಡ್ತಾ ತಾವು ಕೂಡ ನೇರವಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಪ್ರತಿನಿತ್ಯದ 1/2 ಗಂಟೆ ಕಾಲ ನಾವು ನಿಮ್ಮೊಟ್ಟಿಗೆ ಕನೆಕ್ಟೆಡ್ ಆಗಿರ್ತೀವಿ. ಇದು ಈ ಕಾರ್ಯಕ್ರಮದ ಒಂದು ವಿಶೇಷ ಭಾಗ ಅಂತ ಹೇಳ್ತೀವಿ. ಸೊ ವೀಕ್ಷಕರೇ, ನಾನು ಮೊದಲನೇದಾಗಿ ನಿಮಗೆ ಸೂರ್ಯನ ಒಂದು ಗೋಚಾರದಿಂದ ಮೇಷರಾಶಿಯವರಿಗೆ ಸೂರ್ಯನ ಗೋಚಾರ ಫಲ, ಶುಕ್ರನ ಗೋಚಾರ ಏನು ಅಂತ ತಿಳಿಸ್ಕೊಟ್ಟೆ. ಮತ್ತು ತೃತೀಯ ಸಷ್ಟಮಾಧಿಪತಿಯಾದ ಬುಧನು ವ್ಯಯಭಾವದಲ್ಲಿರ್ತಾರೆ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ. ತೃತೀಯ ಸಷ್ಟಮಾಧಿಪತಿ, ಷಷ್ಠ ಅಂತಂದರೆ ಏನು, ಷಷ್ಠಭಾವ ಅಂತಂದರೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದು ಅಂತಂದರೆ ಲೈಕ್ ನಮಗೆ ದುಸ್ಥಾನ ಭಾವ ಅಂತ ಹೇಳ್ತೀವಿ, ಅಂದರೆ ರೋಗ ರಿಪು ರಿಣು ಶತ್ರು ಆಮೇಲೆ ತ್ರಿಷಡಾಯ ಭಾವ ಅಂತ ಹೇಳ್ತೀವಿ. ಸೊ ಅದರಿಂದ ಅದರ ಭಾವೇಶನು ವ್ಯಯಭಾವದಲ್ಲಿ ನಿಮ್ಮ ರಾಶಿಯಿಂದ 12ನೇ ಭಾವದಲ್ಲಿರೋದ್ರಿಂದ ನಿಮಗೆ ಅದು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿರಲು -x - + ಅನ್ನೋ ವಿಚಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಇದು ಒಳ್ಳೆಯ ವಿಚಾರ ವೀಕ್ಷಕರೇ. ಸೊ ತೃತೀಯ ಸಷ್ಟಮಾಧಿಪತಿ ಅಂದರೆ ನಿಮ್ಮ ಲೋನ್ಸ್ ಆಗಿರ್ಬೋದು, ನಿಮ್ಮ ಶತ್ರುಗಳಾಗಿರ್ಬೋದು ಮತ್ತು ನಿಮ್ಮ ಸರ್ವಿಸ್ ಏರಿಯಾ ಆಗಿರ್ಬೋದು, ಅದರಲ್ಲಿ ಯಾವುದೇ ರೀತಿ ಜಾಸ್ತಿ ಆಗಲ್ಲ ಅಂದರೆ ಈ ಮಾಸದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಬುಧನ ಗೋಚಾರದಿಂದ ಮೇಷರಾಶಿಯವರಿಗೆ 2024. ಮತ್ತು ತುಂಬ ಮುಖ್ಯವಾಗಿ ರಾಶಿಯಿಂದ ಗುರುವಿನ ಸಂಚಾರ ದ್ವಿತೀಯ ಸ್ಥಾನಕ್ಕೆ ಆಗ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಪೂರ್ಣ ಪ್ರಮಾಣದ ಗುರುಬಲ ಅಂತ ಹೇಳ್ತೀವಿ. ದ್ವಿತೀಯ ಪಂಚಮ ಮತ್ತು ಭಾಗ್ಯಸ್ಥಾನದಲ್ಲಿ ಗುರು ಬರಲು ಗೋಚಾರದಲ್ಲಿ ಗುರುಬಲ ಅಂತ ಹೇಳ್ತೀವಿ. ಸೊ ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನ ಅಂದರೆ ಏನು ಹೇಳಿ, ಹೌಸ್ ಆಫ್ ಫ್ಯಾಮಿಲಿ ಮತ್ತು ಹೌಸ್ ಆಫ್ ಫೈನಾನ್ಸ್ ಮತ್ತು ವಾಕ್ ಸ್ಥಾನ ಅಂತ ಹೇಳ್ತೀವಿ. ಅದರಿಂದ ನಿಮ್ಮ ರಾಶಿಯವರಿಗೆ ಮೇಷರಾಶಿಯವರಿಗೆ 2024 ಏನು ಅಂತಂದರೆ ತಾವೇನು ಡಿಸೈಡ್ ಮಾಡ್ತೀರಾ, ಏನು ಮಾತಾಡ್ತೀರಾ ಅದು ಫಲ ಕೊಡುತ್ತೆ, ಅದು ನಿಮಗೆ ಒಳ್ಳೆಯದಾಗುವಂಥದ್ದು. ಮತ್ತು ನಿಮ್ಮ ಕುಟುಂಬದವರ ಸಹಕಾರ ಇರುತ್ತೆ, ತಾವೇನೇ ಮಾಡಲಿ ಜಗತ್ತಿನಲ್ಲಿ ಅತ್ಯಂತ ಒಂದು ಒಳ್ಳೆಯ ಖುಷಿ ವಿಚಾರ ಏನಂತಂದರೆ ನೀವು ಮಾಡ್ತಿರುವಂಥ ಕೆಲಸಕ್ಕೆ ನಿಮ್ಮ ಕುಟುಂಬದವರ ಸಹಾಯ. ಕುಟುಂಬ ಅಂದರೆ ನಿಮ್ಮ ಪತ್ನಿ ಆಗಿರ್ಬೋದು, ನಿಮ್ಮ ತಂದೆ ತಾಯಿಯರು ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ, ಅವರ ಸಹಾಯ ತುಂಬ ಇರುವಂಥದ್ದು. 2ನೇ ಮನೆಯಲ್ಲಿ ಗುರು ಮೇಷರಾಶಿಯಲ್ಲಿ ಗೋಚರ ಪರಿಸ್ಥಿತಿನಲ್ಲಿ 2ನೇ ಮನೆಯಲ್ಲಿ ಗುರು ಬರೋದ್ರಿಂದ ಸ್ವಲ್ಪ ಊಟದ ಬಗ್ಗೆ ಮೇಷರಾಶಿಯವರಿಗೆ 2024 ಸ್ವಲ್ಪ ಕಂಟ್ರೋಲ್ ಇಲ್ಲ. ಊಟದ ಬಗ್ಗೆ ಕಂಟ್ರೋಲ್ ಅಂದರೆ ಆಹಾರವನ್ನು ಮಿತವಾಗಿ ತಿನ್ನಿ. ದ್ವಿತೀಯದಲ್ಲಿ ಗುರು ಬರಲು ಏನಾಗುತ್ತೆ ಅಂದರೆ ಸಿಹಿ ಪದಾರ್ಥ ತಿನ್ನುವಂಥ ಬಯಕೆ ಆಗುವಂಥದ್ದು. ಅಂದರೆ ಜುಪಿಟರ್ ಟ್ರಾನ್ಸಿಟ್ ವಿಲ್ ಮೇಕ್ ಯು ಟೆಂಪ್ಟೇಷನ್ ಟು ಈಟ್ ಸ್ವೀಟ್ಸ್ ಮೋರ್. ಇದು ಒಂದು ಇಂಪಾರ್ಟೆಂಟು. ಸೊ ಅಲ್ಲಿಗೆ ನಾವು ಬುಧನ ಗೋಚಾರದ ಫಲ, ಶುಕ್ರನ ಗೋಚಾರ ಫಲ ಮತ್ತು ಗುರುವಿನ ಗೋಚಾರ ಫಲ ಅಂದರೆ ನಾವು ಮೇಷರಾಶಿಯವರಿಗೆ 2024 ಈ ರೀತಿ ಅಂತ ನೋಡ್ತೀವಿ. ಸೊ ಗುರು ಮತ್ತು ನಿಮಗೆ ಭಾಗ್ಯಶನು ಕೂಡ ಆಗಿರೋದ್ರಿಂದ ಭಾಗ್ಯಸ್ಥಾನ ಮತ್ತು ಪೂರ್ವ ನಿಮಗೆ 9ನೇ ಸ್ಥಾನ ಅಂದರೆ ತಂದೆ ಸ್ಥಾನ ಅಂತ ಹೇಳ್ತೀವಿ. ಹೌಸ್ ಆಫ್ ಲಕ್, ಹೌಸ್ ಆಫ್ ಫಾರ್ಚೂನ್ ಅದು ದ್ವಿತೀಯ ಭಾವದಲ್ಲಿ ಬರೋದ್ರಿಂದ ನಿಮಗೆ ನಿಮ್ಮ ತಂದೆ ಕಡೆಯಿಂದ ಸಹಾಯ ಆಗುವಂಥದ್ದು, ತಂದೆ ಸಮಾನರಿಂದ ಮೇಷರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಅಂದರೆ ಯಾರಾದರೂ ದೊಡ್ಡವರು ನಿಮಗೇನಾದರೂ ಹಣದ ಅಡಚಣೆ ಇರುತ್ತೆ, ಎಷ್ಟೋ ದಿನದಿಂದ ಸಾಲ್ವ್ ಆಗಿರಲ್ಲ, ಅವರೇನೋ ಸಡನ್ ಆಗಿ ಬಂದು ಹಣದ ಸಹಾಯ ನಿಮಗೆ ಮಾಡ್ಬೋದು. ಈ ರೀತಿ ಕೂಡ ಮೇಷರಾಶಿಯವರಿಗೆ 2024 ಏಪ್ರಿಲ್ ತಿಂಗಳಲ್ಲಿ ಮಾಸ ಭವಿಷ್ಯವಾಗಿದೆ, ಅದು ಗುರುವಿನ ಗೋಚಾರದಿಂದ. ಮತ್ತು ಇಲ್ಲಿ ನಿಮಗೆ ದಶಮ ಲಾಭಾಧಿಪತಿಯಾದ ಶನಿಯ ಒಂದು ಗ್ರಹ ಏನಂತ ಹೇಳ್ತೀವಿ ಲಾಭಸ್ಥಾನದಲ್ಲಿದೆ. ಅಂದರೆ ತಾವು ಏನು ಕೆಲಸ ಕಾರ್ಯಗಳು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಶನಿ ಮಹಾತ್ಮರು ತಮಗೆ ನೀಡುವಂಥದ್ದು. ಯಾವ ರೀತಿ ಅಂದರೆ ಸುಮಾರು ವಿಚಾರದಲ್ಲಿ ಈ ರೀತಿಯೂ ಆಗ್ಬೋದಲ್ಲ ವೀಕ್ಷಕರೇ, ಹೇಗೆ ಅಂತಂದರೆ
ಕೆಲವೊಂದು ವಿಚಾರದಲ್ಲಿ ತಾವೇನೋ ಕಷ್ಟಪಟ್ಟಿರ್ತೀರಾ, ಏನೋ ಕೆಲಸ ಮಾಡಿರ್ತೀರಾ, ಆದರೆ ನಿಮಗೆ ಆ ತಕ್ಕ ಪ್ರತಿಫಲನೇ ಬರಲ್ಲ. ಜಗತ್ತಲ್ಲಿ ಅತ್ಯಂತ ಖುಷಿ ಆಗೋದು ಯಾವಾಗ ಹೇಳಿ, ನಾವು ಮಾಡಿರೋ ಕೆಲಸ ಮನ್ನಣೆ ಸಿಕ್ಕಾಗ. ಮತ್ತು ನಾವು ಮಾಡಿರೋ ಕೆಲಸಕ್ಕೆ ಒಬ್ಬರೊಬ್ಬರು ನಾವು ಇದೇ ವಿಚಾರದಲ್ಲಿ ನೋಡಿದಾಗ. ಈ ರೀತಿ ನಾವು ಮೇಷರಾಶಿಯವರಿಗೆ 2024 ನಾವು ನೋಡ್ತಾ ಹೋಗ್ತೇವೆ. ಸೊ ಮುಂದುವರೆದ ಭಾಗವಾಗಿ ಸೊ ಮೇಷರಾಶಿಯವರಿಗೆ ಗೋಚಾರದ ಪರಿಸ್ಥಿತಿ ಈ ರೀತಿ ಬರ್ತಾ ಇರುವಂಥದ್ದು. ಅಂದರೆ ಗೋಚಾರದ ಪರಿಸ್ಥಿತಿ ಅಂತಂದರೆ ನಾನು ನಿಮಗೆ ತಿಳಿಸ್ದಂಗೆ ಈ ಎಲ್ಲ ಗ್ರಹಗಳ ಒಂದು ಗೋಚಾರ ನಿಮಗೆ ಮೇಷರಾಶಿಯವರಿಗೆ ಹೇಗೆ ಫಲ ಕೊಡ್ತಾ ಇದೆ ಅನ್ನೋದು ನಾನು ತಿಳಿಸ್ದೆ. ಮೊದಲನೇದಾಗಿ ನಾವು ಸೂರ್ಯನ ಗೋಚಾರ ನಿಮಗೆ ಅನುಕೂಲ ಕೊಡುವಂಥದ್ದು ಶುಕ್ರ ಮತ್ತು ಬುಧ ಮತ್ತು ಗುರು. ಅದೇ ರೀತಿ ರಾಶಾಧಿಪತಿಯಾದ ಮಂಗಳನು ವ್ಯಯಭಾವದಲ್ಲಿರುವಂಥದ್ದು ಗೋಚಾರದಲ್ಲಿ. ವ್ಯಯಭಾವ ಅಂತಂದರೆ 12ನೇ ಮನೆಯಲ್ಲಿ, ಅಂದರೆ ಎಲ್ಲ ಹೆಚ್ಚು ಲಾಭ ಬಂದರೂ ಕೂಡ ಸಮ್ಟೈಮ್ಸ್ ಏನಾಗುತ್ತೆ, ರಾಶಿಯವರಾದ ನೀವು, ಮೇಷರಾಶಿಯವರಾದ ನೀವು, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಕ್ಸೆಪ್ಟ್ ಅಂದರೆ ಈ ತಿಂಗಳಲ್ಲಿ ಏನೋ ಒಂಥರ ಗೊಂದಲಗಳು, ಅಂದರೆ ನಾವು ಇದೆಲ್ಲ ಒಳ್ಳೇದಾಗ್ತಿದೆ ಬಟ್ ನನಗೆ ಅದು ಅನ್ನಿಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಆ ಫೀಲ್ ಬರುತ್ತೆ. ಅಂದರೆ ಅರ್ಥ ಇಷ್ಟೇ, ಎಲ್ಲ ಗ್ರಹಗಳ ಒಂದು ಗೋಚಾರದಿಂದ ಒಳ್ಳೆಯದೇ ಆಗಿರುತ್ತೆ, ಅದನ್ನು ಸ್ವಲ್ಪ ತಾವು ಅನುಭವ ಪಡೆಯೋದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಅಂದರೆ ಚಿಂತೆ ಮಾಡಬೇಕಾಗಿರೋ ವಿಚಾರ ಅಲ್ಲ. ಅಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮೇಷನು, ಮೇಷರಾಶಿಯ ರಾಶ್ಯಾಧಿಪತಿಯಾದ ಮಂಗಳನು ವ್ಯಯಭಾವದಲ್ಲಿರಲು ಆ ರೀತಿ ಒಂದು ಅನುಭವ, ಅಂದರೆ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಇರುವಂಥದ್ದು. ಮತ್ತು ದಶಮ ಲಾಭಾಧಿಪತಿಯಾದ ಶನಿಯ ಗೋಚಾರ ಲಾಭಸ್ಥಾನದಲ್ಲೇ ಇರುವಂಥದ್ದು. ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕೆಲಸ ಕಾರ್ಯಗಳಲ್ಲಿ ಯಾರು ಪ್ರಯತ್ನ ಪಟ್ಟು ಮಾಡ್ತೀರೋ ಅವರಿಗೆ ನಿಮಗೆ ಕೆಲಸಕ್ಕೆ ಸೂಕ್ತ ಸ್ಥಾನಮಾನ ಸಿಗುವಂಥದ್ದು, ಸೂಕ್ತ ಮನ್ನಣೆ ಸಿಗುವಂಥದ್ದು. ಮತ್ತು ಗುರುವಿನ ಸ್ಥಾನ ಪಲ್ಲಟ ಆಗಿರೋದ್ರಿಂದ ಗುರುವಿಗೆ ಶನಿಗೆ ದ್ವಿತೀಯ 211 ಆಕ್ಸಿಸ್ ಅಂತ ನಾವು ತಗೊತೀವಿ ವೀಕ್ಷಕರೇ. ಸೊ ಇದರಿಂದ ಯಾರು ಆಲ್ರೆಡಿ ತಾವು ಕೆಲಸ ಕಾರ್ಯಗಳಲ್ಲಿದ್ದೀರಾ, ತಾವು ಏನಾದರೂ ಜಾಬ್ ಚೇಂಜ್ ನೋಡ್ತಾ ಇದ್ದೀರಾ, ಮೇಷರಾಶಿಯವರು 2024 ತಾವು ITಯಲ್ಲಿರ್ಬೋದು, ಒಂದು ಮ್ಯಾನೇಜ್ಮೆಂಟಲ್ಲಿರ್ಬೋದು, ಫೈನಾನ್ಸಲ್ಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಅಥವಾ ಯಾವುದೇ ರೀತಿ ಸಂಬಂಧಪಟ್ಟಂಥ ಪ್ರೈವೇಟ್ ಜಾಬ್, ಅಥವಾ ಯಾವುದೇ ಒಂದು ತಾವು ಮಾಡ್ತಿರುವಂಥ ಪ್ರೆಸೆಂಟ್ ಜಾಬಲ್ಲಿ ತಾವು ಜಾಬ್ ಚೇಂಜು ಮಾಡ್ಬೋದು ಮೇಷರಾಶಿಯವರು. ಅಥವಾ ನಿಮಗೆ ಇನ್ಕ್ರಿಮೆಂಟ್ ಕೂಡ ಏಪ್ರಿಲ್ 2024 ಮೇಷರಾಶಿಯವರಿಗೆ ಶತಸಿದ್ಧ. ಯಾಕಂದರೆ ಭಾಗ್ಯಾಧಿಪತಿಯಾದ ಗುರುವಿನ ಗೋಚಾರ ದ್ವಿತೀಯ ಭಾವದಲ್ಲಿ ಮತ್ತು ಪಂಚಮಾಧಿಪತಿಯಾದ ಸೂರ್ಯನ ಗೋಚಾರ ರಾಶಿಯಲ್ಲೇ ಬರೋದ್ರಿಂದ ಮೇಷರಾಶಿಗೆ ಇದೊಂದು ಬೆನಿಫಿಟ್ಸು ಮತ್ತು ಅಡ್ವಾಂಟೇಜ್ ಅಂತ ನಾವು ನೋಡ್ತಾ ಹೋಗ್ತೀವಿ ವೀಕ್ಷಕರೇ. ಮತ್ತು ಶನಿಯ ಗೋಚಾರ ಕೂಡ ನಿಮಗೆ ಒಳ್ಳೆಯ ಲಾಭ ತರುವಂಥದ್ದು. ಮತ್ತು ಕೊನೆಯದಾಗಿ ರಾಹುಕೇತು. ರಾಹುಕೇತು ನೋಡಿ, ಮೇಷರಾಶಿಯವರಿಗೆ ಷಷ್ಠಭಾವದಲ್ಲಿ ಕೇತು, ವ್ಯಯಭಾವದಲ್ಲಿ ರಾಹು ಇರುವಂಥದ್ದು. ಇದು ಪ್ರತಿ ತಿಂಗಳಂತಲ್ಲ, ಈ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರ ಏನಾಗುತ್ತೆ ಅಂದರೆ ಇಲ್ಲಿ ಗುರುವಿನ ಗೋಚಾರ ವರ್ಷಕ್ಕೊಂದ್ಸತಿ ಆಗುವಂಥದ್ದು, ಮತ್ತು ಶನಿ ಮಹಾತ್ಮರ ಗೋಚಾರ 2.5 ಆಗುವಂಥದ್ದು. ಅದೇ ರೀತಿ ರಾಹುಕೇತುವಿನ ಗೋಚಾರ ಒಂದು ವರ್ಷ ನಿಮಗೆ 6 ಅಂದರೆ ನಾವೇನು ಹೇಳ್ತೀವಿ ಅಂದರೆ 18 ತಿಂಗಳಿಗೆ ಒಂದ್ಸತಿ ಆಗ್ತಾ ಇರುವಂಥದ್ದು ಇಲ್ಲೇ ನಾವು ನೋಡ್ತಾ ಬರ್ತೇವೆ. ಸೊ ಅದರಿಂದ ನಿಮಗೆ ಇದು ಅಂತಲ್ಲ, ಲೈಕ್ ಅಡ್ವಾಂಟೇಜ್ ನಾವೇನು ತೊಗೊತೀವಿ ಅಂತಂದರೆ, ಸೊ ಇಂಪಾರ್ಟೆಂಟಾಗಿ ಈ ಗೋಚಾರ ನಿಮಗೆ ಈ ರೀತಿ ಕೆಲಸ ಮಾಡುತ್ತೆ. ಅಂದರೆ ಮೇಷರಾಶಿಯವರ ರಾಶಿಫಲ ಹೇಳಬೇಕಾದಾಗ ನಾವು ಈ ರೀತಿ ನಾವು ನೋಡ್ತಾ ಹೋಗ್ತೇವೆ. ಓಕೆನಾ? ಸೊ ಇದರಲ್ಲಿ ನಾನು ನಿಮಗೆ ಮೇಷರಾಶಿಯವರಿಗೆ 2024 ಮಾಸ ಭವಿಷ್ಯದಲ್ಲಿ ಬೇರೆ ಬೇರೆ ಗ್ರಹಗಳ ಗೋಚಾರ, ನಿಮಗೆ ಎಲ್ಲ 7 ಗ್ರಹಗಳ ಗೋಚಾರ ತಿಳಿಸ್ಕೊಟ್ಟೆ. ರಾಹು ವ್ಯಯಸ್ಥಾನದಲ್ಲಿ ಇರೋದ್ರು, ವ್ಯಯ ಅಂತಂದರೆ ಏನಾಗುತ್ತೆ, ಹೌಸ್ ಆಫ್ ಬೆಡ್ ಕಂಫರ್ಟ್ಸ್ ಆ್ಯಂಡ್ ದ ರಿಲ್ಯಾಕ್ಸೇಷನ್ ಮತ್ತು ಡೊನೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ಆ ಭಾವದಿಂದ ತಮಗೆ ಏನು ಉಪಯೋಗ ಆಗೋದಿಲ್ವೋ ಆ ಭಾವದಲ್ಲಿ ಆ ಗ್ರಹ ಇರೋದ್ರಿಂದ ರಾಹು ವ್ಯಯ ಭಾವದಲ್ಲಿ. ಯಾವಾಗಲೂ ಪಾಪಗ್ರಹಗಳು ವ್ಯಯ ಭಾವದಲ್ಲಿ ಮತ್ತು ದುಸ್ಥಾನ ಭಾವದಲ್ಲಿ, ಅಂದರೆ ದುಸ್ಥಾನ ಭಾವ ಅಂತಂದರೆ 6, 8, 12 ವ್ಯಯಭಾವ ಅಂತಂದರೂ ಕೂಡ 12ನೇ ಮನೆ ಆಗುತ್ತೆ. ಅಂದರೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಇರಲು ತುಂಬ ಶುಭ ಫಲ ಉಂಟು ಮಾಡುತ್ತೆ. ರಾಹು 12ನೇ ಮನೆಯಲ್ಲಿದ್ದರೆ ಒಳ್ಳೆ ವಿಚಾರಣೆ ಕೊಡುತ್ತೆ, ಬಟ್ ರಾಹು 12ನೇ ಮನೆ ವಿಲ್ ಲೀಡ್ ಟು ದ ಲೇಝಿನೆಸ್. ಯಾಕಂದರೆ ಅಲ್ಲಿ ರಾಶಾಧಿಪತಿ ಮಂಗಳನು ಕೂಡ ಅಲ್ಲಿರೋದ್ರಿಂದ
ಸ್ವಲ್ಪ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಸೋಮಾರಿತನ ಬರುತ್ತೆ. ಯಾವ ವಿಚಾರ ಅಂದರೆ ದಿನನಿತ್ಯದ ಕೆಲಸಗಳಲ್ಲಿ. ಅದಕ್ಕೆ ಅವರಿಗೆ ಒಂದು ಸೂಚನೆ ಏನಂತಂದರೆ, ಆದಷ್ಟು ನಿಮ್ಮ ಸೋಮಾರಿತನ ದಯವಿಟ್ಟು ಮಾಡಬೇಡಿ. ಬೇಗ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಪಟ್ಟಿ ಮಾಡಿ ಮಾಡ್ಕೊತ ಹೋಗಿ. ಯಾವಾಗಲೂ ಯಾವ ಕೆಲಸ ಕಾರ್ಯಗಳನ್ನು ತಾವು ಪಟ್ಟಿ ಮಾಡ್ತೀರಾ ಅಂದರೆ ಲಿಸ್ಟ್ ಔಟ್ ಮಾಡ್ತೀರಾ, ಆವಾಗ ನಿಮಗೆ ಖಂಡಿತ ಅನುಕೂಲ ಸಿಗುವಂಥದ್ದು. ಈ ರಾಶಿಯಲ್ಲಿ ಆ ರಾಹುವಿನ ಗೋಚಾರದಲ್ಲಿ ಅಂದರೆ ಮೇಷರಾಶಿಯವರಿಗೆ ವ್ಯಯಭಾವದಲ್ಲಿ ರಾಹು ಗೋಚಾರ ಆಗ್ತಿದ್ದೇನೆ, ಅದರ ತೊಂದರೆಗಳಿಂದ ತಾವು ಮುಕ್ತಿ ಹೊಂದಿ ಒಳ್ಳೆಯ ಅಚೀವ್ಮೆಂಟ್ ಮಾಡ್ತೀರಾ. ಏನಂದರೆ ನಾವು ಹೇಳಿರುವ ಸಲಹೆ ಸೂಚನೆಗಳನ್ನು ಫಾಲೋ ಮಾಡಿದ್ರೆ. ಮತ್ತು ಷಷ್ಠ ಭಾವದಲ್ಲಿ ಕೇತು, ನಾನು ಆವಾಗಲೇ ತಿಳಿಸ್ಕೊಟ್ಟೆ ವೀಕ್ಷಕರೇ, ಯಾವಾಗಲೂ ದುಸ್ಥಾನ ಭಾವದಲ್ಲಿ ಪಾಪ ಗ್ರಹಗಳಿದ್ದರೆ ಅದು ಒಂದು ಒಳ್ಳೆಯ ವಿಚಾರ. ಯಾವ ರೀತಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಷಷ್ಠಭಾವ ಷಷ್ಠಭಾವ ಏನು ಮೇಷರಾಶಿ ಷಷ್ಠಭಾವ ಅಧಿಪತಿ ಅಥವಾ ಷಷ್ಠಭಾವದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದಾಗ, ರೋಗ ರಿಪು ರಿಣು ಶತ್ರು ಅದರಲ್ಲಿ ಕೇತು ಇದ್ದಾರೆ. ಸೊ ಕೇತು ಮಹಾರಾಜರು ಅಂದರೆ ಏನಾಗುತ್ತೆ ಇಲ್ಲಿ, ರೋಗ ರಿಪು ರಿಣು ಶತ್ರು ನಿಮಗೆ ಆದಷ್ಟು ತಗ್ಗುತ್ತೆ, ಇದರಿಂದ ತೊಂದರೆ ಆಗೋದಿಲ್ಲ ಮೇಷರಾಶಿಯವರಿಗೆ, ಇದರಿಂದ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಅಂದರೆ ಹೇಳೋದಿಷ್ಟೇ, ಮೇಷರಾಶಿಯವರಿಗೆ 2024 ಒಂದು ಯಾವುದೇ ಗೋಚಾರ ತಗೋಬೇಕು ಅಂತಂದಾಗ ನಾವು ಶನಿ ಮತ್ತು ಗುರುವನ್ನ ನೋಡ್ತೀವಿ. ಅಂದರೆ ಶನಿ ಮತ್ತು ಗುರು ಆ ರಾಶಿಗೆ ಫೇವರೇಬಲ್ ಇದ್ದರೆ ಉಳಿದಿರೋ ಎಲ್ಲ ಗ್ರಹಗಳು ಕೂಡ ಫೇವರೇಬಲ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇಷರಾಶಿಯವರಿಗೆ ನಿಮಗೆ 2024 ತುಂಬ ಒಳ್ಳೆ ಫಲ ಸಿಗ್ತಾ ಇದೆ. ಏಪ್ರಿಲ್ ಮಾಸದಲ್ಲಿ ಅಂದರೆ ಗ್ರಹಗಳ ಗೋಚಾರದಿಂದ ಅನುಕೂಲತೆಗಳು ಉಂಟಾಗ್ತಾ ಇದೆ. ಅದರ ಜೊತೆಯಲ್ಲಿ ನಾವು ಮುಂದೆ ನೋಡೋದಾದರೆ ನಿಮ್ಮ ರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಸೊ ಆದರೂ ಪ್ರತಿಯೊಂದು ಅನುಕೂಲ ಆದರೂ ಕೂಡ ಏನೇನೋ ಇರುತ್ತಲ್ವ ಸಣ್ಣ ಪುಟ್ಟ, ಏನು ಹೇಳ್ತೀವಿ ಹೇಳಿ ಅಂತಂದರೆ ಅಡಚಣೆಗಳು. ಅದಕ್ಕೆ ನಾವು ಪರಿಹಾರ ಮುಖೇನ ನಾವು ಫಲ ಇತ್ಯಾದಿಗಳನ್ನು ಮಾಡಿಕೊಂಡು, ಅಂದರೆ ಪರಿಹಾರ ಮುಖೇನ ನಾವು ಅದಕ್ಕೆ ಏನು ಪರಿಹಾರ ಮಾಡಿಕೊಂಡು ಮುಂದುವರೆದರೆ ನಿಮಗೆ ಆ ಒಂದು ಏನು ನೆಗೆಟಿವ್ ಯೋಗಗಳು ಅಂತ ಇರುತ್ತೆ, ಅಂದರೆ ಅದರಿಂದ ಆಗ್ತಿರುವಂಥ ಅಡಚಣೆಗಳಂತ ಏನೇನು ನೋಡ್ತೀವೋ, ಸೊ ಅದು ನಿಮಗೆ ಪರಿಹಾರ ಕೂಡ ಮಾಡ್ಕೋಬೋದಾಗಿದೆ. ಸೊ ಮೇಷರಾಶಿಗೆ ಸಿಂಪಲ್ ಪರಿಹಾರ ಏನು ಅಂತಂದರೆ, ಆದಷ್ಟು ಮೇಷರಾಶಿಯವರು ಏಪ್ರಿಲ್ ಮುಗಿಯೋವರೆಗೂ ಪ್ರತಿ ಮಂಗಳವಾರ ಅಥವಾ ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸುಬ್ರಹ್ಮಣ್ಯ ಮಂತ್ರನ ಯಥೇಚ್ಛವಾಗಿ ಮೇಷರಾಶಿಯವರು ಹೇಳ್ಕೊಳ್ಳುವಂಥದ್ದು, ಓಂ ಶರವಣ ಭವಾಯ ನಮಃ ಅಂತ, ಓಂ ಶರವಣ ಭವಾಯ ನಮಃ. ಇದನ್ನು ಎಷ್ಟು ಸತಿ ಹೇಳ್ತೀರಾ, 108 ಅಂದರೆ ಯಾವುದೇ ಮಂತ್ರ ಸಾಧನೆಗೆ ಅದರದೇ ಆದ ಒಂದು ಮಹತ್ವ ಇದೆ. ತಾವು ತಮಗೆ ಮನೆ ಇಲ್ಲ, ಹೊರಗಡೆ ಇದ್ದೀರಾ ಅಂದರೆ ಹಾಸ್ಟೆಲಲ್ಲಿ ಇರ್ತೀರಾ ಅಥವಾ PG ಇರ್ತೀರಾ, ಅಂದರೆ ಈಗ ಸುಮಾರು ಜನ ಬೆಂಗಳೂರಿಗೆ ಬಂದಿರ್ತಾರೆ, ಅವ್ರಿಗೆ ವಾಸ ಮನೆ ಇರಲ್ಲ, ಅವ್ರ ಜಪ ಹೇಗೆ ಮಾಡಬೇಕು ಗುರುಗಳೇ ಅಂತಂದರೆ, ನಿಮ್ಮ ಮನೆಗೆ ಹತ್ತಿರ ಇರುವಂಥ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಕಾಮಾಗಿ ತಾವು ಜಪ ಮಾಡ್ಬೋದು. ಆಮೇಲೆ ಈ ಓಂ ಶರವಣ ಭವಾಯ ನಮಃ ಅನ್ನೋದು 108 ಜಪ ಮಾಡಿ. 108 ಅಂದರೆ 108 ಟೈಮ್ಸ್, ಎಷ್ಟು ತೊಗೊಳುತ್ತೆ ನಿಮಗೆ, 2-3 ಅಲ್ವಾ ವೀಕ್ಷಕರೇ? ಅಷ್ಟನ್ನು ಮಾಡ್ಬೋದಲ್ಲ. ನಾವು ಜೀವನದಲ್ಲಿ ಏನೇನೋ ಮಾಡ್ತಾ ಇರ್ತೀವಿ, ನಮ್ಮಲ್ಲಿ ಕೆಲವೊಬ್ರು ಬರ್ತಾರೆ ಹೇಳ್ತಾರೆ, ಕೆಲವೊಬ್ರು ತಿನ್ನೋ ವಸ್ತು ವಿಚಾರವಾಗಿ ಇಷ್ಟ ಇದ್ದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ತಿನ್ ಬರ್ತಾರೆ ಅಂತ ನಮ್ಮ ಹತ್ರ ಮಾಹಿತಿ ಹಂಚ್ಕೊತಾರೆ ನಮ್ಮ ಬಂದಿರುವಂಥ ಕ್ಲೈಂಟ್ಸ್. ಆ ರೀತಿ ನಿಮ್ಮ ಒಳ್ಳೆಯದಕ್ಕಾಗಿ ನೀವು ಪ್ರಯತ್ನ ಪಟ್ಟರೆ ತಪ್ಪಿಲ್ವಲ್ಲ. ಸೊ ಆ ರೀತಿ ಮಾಡ್ಬೋದು. ರಾಹು 12 ಒಂದು ಯಾವುದೇ ದುಷ್ಪ್ರಭಾವವನ್ನು ತಗ್ಗಿಸೋದಕ್ಕೆ ಆ ರೀತಿ ಮಾಡ್ಬೋದು. 6 ಕೇತುಗೆ ನೀವು ಆದಷ್ಟು ದಿನಾಲು ಹುರುಳಿಕಾಳನ್ನು ನೀವು ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ಆಹಾರ ಪದ್ಧತಿ ನಿಮ್ಮ ಆಹಾರದಲ್ಲಿ ನೀವು ಸೇವಿಸ್ತಾ ಬರ್ಬೋದು. ಅಂದರೆ ಹುರುಳಿಕಾಳನ್ನು ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಹುರುಳಿಕಾಳನ್ನು ಮೊಳಕೆ ಕಾಳು ಮಾಡ್ಕೊಂಡು ತಿನ್ಬೋದು. ಇದರಿಂದ ಕೇತು ಪರಿಹಾರ ಆಗುತ್ತೆ, 6 ಕೇತು. ಸೊ ಇಲ್ಲಿ ಪಾಪಗ್ರಹಗಳ ಪರಿಹಾರ ಮಾಡಿದ್ರೆ ರಾಶಿಯವರು ಏನಂದರೆ ಆರಾಮಾಗಿರ್ಬೋದು ಅನ್ನೋದು ಒಂದು ವಿಚಾರ. ಇನ್ನೂ ಹಲವಾರು ವಿಚಾರಗಳಿರುತ್ತೆ, ಬಟ್ ಆದರೂ ಕೂಡ ಆ ರಾಶಿಗೆ ಅದರದೇ ಆದಂಥ ಮಹತ್ವ ಇರುತ್ತೆ. ಸೊ ಈ 9 ನವಗ್ರಹಗಳು ಮೇಷರಾಶಿಯವರಿಗೆ 2024 ಒಳ್ಳೆಯ ಯೋಗ. ಅಂದರೆ ನಿಮಗೆ ಔಟ್ ಆಫ್ 100% ಅಂತ ತಗೊಂಡಾಗ 60% ಮೇಷರಾಶಿಯವರಿಗೆ ಒಳ್ಳೆಯದಿದೆ. ಯಾವ್ಯಾವ ಗ್ರಹಗಳಿಂದ? ಗುರುಗ್ರಹದಿಂದ, ಮಂಗಳ ಗ್ರಹದಿಂದ, ಶುಕ್ರ ಗ್ರಹದಿಂದ ಮತ್ತು ಬುಧ ಗ್ರಹದಿಂದ. 4-5 ಗ್ರಹಗಳಾಯ್ತಲ್ಲ, ಮತ್ತು ಸೂರ್ಯ ಗ್ರಹದ ಪ್ರಭಾವ ಕೂಡ ಒಳ್ಳೆಯದಿದೆ. ಸ್ವಲ್ಪ ನಿಧಾನ ಮಂದಗತಿ ಅನಾನುಕೂಲ ಅಂತಂದರೆ ಶನಿ ಮಹಾರಾಜರ ಶನಿ ಗ್ರಹದ ಜೊತೆಗೆ ಮತ್ತು ರಾಹು ಕೇತು, ಇದು ಸ್ವಲ್ಪ ಸಮಸ್ಯೆ ಕೊಡುವಂಥದ್ದು. ಚಂದ್ರನ ಗೋಚಾರ, ಚಂದ್ರನ ಗೋಚಾರದಲ್ಲಿ ತಗೊಳ್ಳೋದು, ಯಾಕೆಂದರೆ ಚಂದ್ರ ಬಿಡಿ ಔಟ್ ಆಫ್ ಇದಂತ ಹೇಳ್ತೀವಿ, ಯಾಕಂದರೆ ತುಂಬ ಅತ್ಯಂತ ವೇಗವಾಗಿ ಚಲಿಸಬಲ್ಲ ಗ್ರಹ ಯಾವುದೋ ಒಂದು ಬಂದಿತ್ತಂದರೆ ಅದು ಚಂದ್ರಗ್ರಹ ಅಂತ ಹೇಳ್ತೀವಿ ವೀಕ್ಷಕರೇ. ಸೊ ಈ ರೀತಿ ಇದೆ, ಗೊತ್ತಾಯ್ತಲ್ಲ. ಸೊ ಇದಕ್ಕೆ ನಿಮಗೆ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಸಮಯನೇ ಇದೆ, ಅಷ್ಟೊಂದು ಶ್ರಮ ಪಡಬೇಕಾಗಿಲ್ಲ. ತುಂಬ ಅತ್ಯಧಿಕ ಒಳ್ಳೆಯ ವಿಚಾರಗಳು ಕೂಡ ನಾವು ನೋಡ್ತಾ ಹೋಗ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ,
ಮೇಷರಾಶಿಯವರಿಗೆ ಇವತ್ತಿನ ಫೇಸ್ಬುಕ್ ಲೈವಲ್ಲಿ 2024 ಒಂದು ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ನಾಳೆ ಇದೇ ಸಮಯದಲ್ಲಿ 8:30-9:00 ಫೇಸ್ಬುಕ್ ಲೈವಲ್ಲಿ ವೃಷಭ ರಾಶಿಯವರಿಗೆ 2024 ಮಾಸ ಭವಿಷ್ಯ ತಿಳಿಸ್ಕೊಡ್ತೇವೆ. ಮತ್ತು ಇದಲ್ದಿರ ಯುಗಾದಿ ಹಬ್ಬದ ವಿಶೇಷ ಏನು, ಈ ಕ್ರೋಧಿನಾಮ ಸಂವತ್ಸರದ ಫಲಗಳೇನು, ಯಾವ ರಾಶಿಯವರಿಗೆ ಏನು ಪ್ರಭಾವ ಇರುತ್ತೆ, ಮತ್ತು ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅನ್ನೋದೊಂದು ವಿಚಾರ ನಾವು ನಿಮಗೆ ನಾಳಿನ ಒಂದು ಲೈವ್ ಮುಖಾಂತರ ತಿಳಿಸ್ಕೊಡ್ತೀವಿ. ಮತ್ತು ನಮ್ಮ ಲೈವ್ ಯಾವ ರೀತಿಯಲ್ಲಿ ವಿಶಿಷ್ಟ ಅಂತಂದರೆ, ಬೇರೆ ಜ್ಯೋತಿಷ್ಯ ಮತ್ತು ವಾಸ್ತು ಕಾರ್ಯಕ್ರಮಗಳಿಗೆ ಸಂಬಂಧಿತವಾಗಿ ಅವರ ಒಂದು ಯಾವುದೇ ವಿಡಿಯೋನ ರೆಕಾರ್ಡೆಡ್ ಮಾಡಿ ಹಾಕಿ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಒಂದು ಫೇಸ್ಬುಕ್ ಪುಟದಲ್ಲಿ ನಾವು 8:00-9:00 ಲೈವ್ ಬಂದಾಗ ಅದರ ಮಾಹಿತಿ ಕೂಡ ನಾವು ತಿಳಿಸ್ತಾ ಹೋಗ್ತೇವೆ. ಅದಲ್ದಿರ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ಬೇರೆಯವರು ನಮ್ಮ ಲೈವ್ನ ಯಾರು ವೀಕ್ಷಿಸ್ತಾ ಇರ್ತಿರೋ, ಸೊ ಅದೇ ಸಮಯದಲ್ಲಿ ತಾವು ಕೂಡ ಬಂದು ಲೈವಲ್ಲಿ ಜಾಯ್ನ್ ಆಗಿ ನಾವು ಹೇಳ್ತಿರೋಂಥ ಮಾಹಿತಿಗಳನ್ನು ಪಡ್ಕೋಬೋದಾಗಿದೆ. ಅದರ ಅಲ್ದಿರ ನಿಮ್ಮ ಜಾತಕದ ವಿಚಾರವಾಗಿ, ಅಂದರೆ ಯಾವುದು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಇದರ ವಿಚಾರವಾಗಿ ಜ್ಯೋತಿಷ್ಯದ ಮುಖೇನೆ ಉತ್ತರ ಪಡಿಬೇಕಂದಾಗ ಅಲ್ಲೇ ನಿಮ್ಮ ಒಂದು ಇದರಲ್ಲೇ ಕೆಳಗಡೆ ಸ್ಕ್ರೀನಲ್ಲಿ ತಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮಸ್ಥಳ ಮತ್ತು ನಿಮ್ಮ ಸಂಕ್ಷಿಪ್ತವಾದ ಪ್ರಶ್ನೆಯನ್ನು ಕಮೆಂಟ್ ಮಾಡಿ ಕೇಳ್ಬೋದಾಗಿದೆ. ಮತ್ತು ಅದಿಲ್ಲ ಅಂದರೆ ನೇರವಾಗಿ ನಮ್ಮ ಮೊಬೈಲ್, ನಮ್ಮ ಕಚೇರಿ ಮೊಬೈಲ್ ಸಂಖ್ಯೆಯನ್ನು ಸೇವ್ ಮಾಡಿ ವಾಟ್ಸಪ್ ವಾಯ್ಸ್ ಕಾಲಲ್ಲಿ ಈ ನಂಬರ್ಗೆ ಕರೆ ಮಾಡಿ, 9164964666 ಈ ನಂಬರ್. ಸೊ ಈ ರೀತಿ ಇದೆ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮ. ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೋರ್ತೀನಿ. ನಾಳೆ ಸಿಗೋಣ, ನಾಳೆ ಹೊಸ ಟಾಪಿಕ್ನೊಂದಿಗೆ ಅಂತ ಹೇಳ್ತಾ, ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೋರ್ತಾ ಇವತ್ತಿನ ಒಂದು ಈವಾಗಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಹೋಗಿ ಬರೋದಕ್ಕೆ ತಮ್ಮ ಅಪ್ಪಣೆ ಇರಲಿ. ಓಂ ಶ್ರೀ ಮಂಜುನಾಥಾಯ ನಮಃ.